ओम शांति मुरली दिनांक इपत् नालाक एर स इपत् मीठे बच्चे बाबा आया है तुम बच्चों से दान लेने तुम्हारे पास जो भी पुराना कीचड़ा है उसे दान दे दो तो पुण्य आत्मा ಬಂಜಾಯಂಗೆ ಮಧುರ ಮಕ್ಕಳೆ ತಂದೆ ಬಂದಿದ್ದರೆ ಮಕ್ಕಳಿಂದ ದಾನ ಪಡೀಲಿಕ್ಕೆ ನಿಮ್ಮ ಹತ್ತಿರ ಯಾವ ಹಳೆ ಕಸ ಇದೆ ಅದನ್ನು ತಂದೆಗೆ ದಾನ ಕೊಡಿ ಆಗ ನೀವು ಪುಣ್ಯ ಆತ್ಮ ಆಗುವಿರಿ ನಿಮ್ಮ ಹತ್ತಿರ ಇರುವ ಹಳೆ ವಸ್ತುಗಳನ್ನು ಕಸ ಕಡ್ಡಿಯನ್ನ ತಂದೆಗೆ ದಾನ ಕೊಡಿ ಆಗ ನೀವು ಪುಣ್ಯಾತ್ಮ ಆಗುವಿರಿ ಪ್ರಶ್ನ ಪುಣ್ಯಕಿ ದುನಿಯಾಮೆ ಚಲನೆ ವಾಲೆ ಬಚ್ಚೋಂ ಪ್ರತಿ ಬಾಪ್ಕಿ ಶ್ರೀಮತ್ ಕ್ಯಾಹೆ ಪುಣ್ಯದ ಜಗತ್ತಿಗೆ ಹೋಗುವಂತಹ ಮಕ್ಕಳ ಪ್ರತಿಯಾಗಿ ತಂದೆಯ ಶ್ರೀಮತ ಏನಾಗಿದೆ उत्तर मीठे बच्चे पुण्य की दुनिया में चलना है तो सबसे ममत्व मिटाओ पांच विकारों को छोड़ो इस अंतिम जन्म में चिता पर बैठो पवित्र बनो तो पुण्य आत्मा बन पुण्य की दुनिया में चले जाएंगे मधुरा मक्कड़े ಪುಣ್ಯದ ಜಗತ್ತಿಗೆ ಹೋಗುವುದಾದರೆ ಎಲ್ಲರಿಂದನೂ ಮಮತ್ವ ಹಾಕಿರಿ ಐದು ವಿಕಾರಗಳನ್ನು ಬಿಟ್ಟು ಹಾಕಿರಿ ಈ ಅಂತಿಮ ಜನ್ಮದಲ್ಲಿ ಚಿತೆಯ ಮೇಲೆ ಕುಳಿತು ಪವಿತ್ರ ಆಗಿರಿ ಆಗ ಪುಣ್ಯಾತ್ಮ ಆಗಿ ಪುಣ್ಯದ ಪ್ರಪಂಚಕ್ಕೆ ಹೋಗಿಬಿಡುವಿರಿ ज्ञान योग को धारण कर अपनी दैवी चलन बनाओ बाप से सच्चा सौदा करो बाप तुम्हारे से लेते कुछ नहीं सिर्फ ममत्व मिट जाए उसकी युक्ति बताते हैं बुद्धि से सब बाप हवाले कर दो ज्ञान योग वन्ना धारणे माड़ी कुंडो ನಿಮ್ಮ ನಡತೆ ದೈವಿ ನಡತೆಯನ್ನಾಗಿ ಮಾಡಿಕೊಳ್ಳಿ ತಂದೆಯ ಜೊತೆಗೆ ಸತ್ಯ ಸತ್ಯ ವ್ಯಾಪಾರ ಮಾಡಿರಿ ತಂದೆ ನಿಮ್ಮಿಂದ ಏನನ್ನೂ ಇಸ್ಕೊಳ್ಳೋದಿಲ್ಲ ಕೇವಲ ನಿಮಗೆ ಅದರ ಮೇಲೆ ಇರುವ ಮಮತ್ವವನ್ನು ಬಿಡಿಸ್ತಾರೆ ದೇಹ ದೇಹಧಾರಿಗಳು ವಸ್ತುಗಳು ಅದರ ಮೇಲೆ ಇರುವ ಮಮತ್ವವನ್ನು ಬಿಡಿಸುವುದಕ್ಕಾಗಿ ಯುಕ್ತಿ ಹೇಳ್ತಾರೆ ಆ ಉಪಾಯ ಅಥವಾ ಯುಕ್ತಿ ಯಾವುದು ಅಂದರೆ ಬುದ್ಧಿಯ ಮೂಲಕ ಎಲ್ಲವನ್ನು ತಂದೆಗೆ ಅರ್ಪಿಸಿರಿ ತಂದೆಗೆ ಒಪ್ಪಿಸಿರಿ ಧಾರಣೆಗಾಗಿ ಮುಖ್ಯಾಂಶಗಳು ಅಪ್ನಾ ಖಾತ ಖರಾಬ್ನ ಹೋ ಇಸಲಿಯೇ ಬಹುತ್ ಖಬರ್ದಾರ್ ರಹನಹಿ ನಿಮ್ಮ ಖಾತೆಯನ್ನು ಕೆಡಿಸ್ಕೋಬಾರದು ಅದಕ್ಕಾಗಿ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕು ಕವಿ ಕುಲ ಕಲಂಕಿತ್ ನಹಿ ಬನ್ನಾಯಿ ಪಢಾಯಿ ರೋಜ ಪಡನಿ ಮಿಸ್ನಹಿ ಕರ್ನಿ ಯಾವತ್ತೂ ಕುಲಕಲಂಕಿತ ಆಗಬೇಡಿ ವಿದ್ಯಾಭ್ಯಾಸವನ್ನು ಎಂದೂ ಬಿಡಬೇಡಿ ಪ್ರತಿದಿನ ಮುರಳಿಯನ್ನ ಅವಶ್ಯವಾಗಿ ಕೇಳಿರಿ ಅಥವಾ ಓದಿರಿ ಎರಡನೇ ಶ್ರವಣ ಕುಮಾರ ಕುಮಾರಿ ಬನ್ ಜ್ಞಾನ ಕವಾಠಿ ಪರ್ ಸಬ್ಕೋ ಬಿಠಾನಾಹೇ ಮಿತ್ರ ಸಂಬಂಧಿಯೋಕೋ ಭೀ ಜ್ಞಾನ ದೇಕರ್ ಉಕಾ ಕಲ್ಯಾಣ ಕರ್ನಾಹೇ ಶ್ರವಣಕುಮಾರ ಶ್ರವಣಕುಮಾರಿಯಾಗಿ ಜ್ಞಾನದ ತಕ್ಕಡಿಯಲ್ಲಿ ಜನರನ್ನು ಕೂಡಿಸಿ ಅವರಿಗೆ ಜ್ಞಾನದ ಮಾರ್ಗ ತೋರಿಸಬೇಕು ಮಿತ್ರ ಸಂಬಂಧಿಕರಿಗೆ ಜ್ಞಾನ ಹೇಳಿ ಅವರ ಕಲ್ಯಾಣ ಮಾಡಬೇಕು ವರದಾ ಅಪ್ನೆ ಆಕ್ಯುಪೇಷನ್ ಕೀ ಸ್ಮೃತಿ ದ್ವಾರ ಮನಕೋ ಕಂಟ್ರೋಲ್ ಕರ್ನೆ ರಾಜಯೋಗಿ ಭವ ತಮ್ಮ ಉದ್ಯೋಗದ ಸ್ಮೃತಿಯಿಂದ ಮನಸ್ಸನ್ನು ನಿಯಂತ್ರಣ ಮಾಡುವಂತಹ ರಾಜಯೋಗಿಗಳು ಆಗಿರಿ ಅಮೃತ ವೇಳೆ ತಥಾ ಸಾರೆ ದಿನ್ ಮೇ ಬೀಚ ಬೀಚ ಮೇ ಆಕ್ಯುಪೇಷನ್ ಕೋ ಸ್ಮೃತಿ ಮೇ ಲಾ कि मैं राजयोगी राजयोगी की सीट पर सेट होकर रहो राजयोगी माना राजा उसमें कंट्रोलिंग और रूलिंग पावर होती वह एक सेकेंड में मन को कंट्रोल कर सकते हैं वह कभी अपने संकल्प बोल और कर्म को व्यर्थ नहीं

ಆಸನದ ಮೇಲೆ ಸದಾ ಆಸೀನ ಆಗಿರಿ ನೀವು ರಾಜಯೋಗಿಗಳು ಆಗಿದ್ದೀರಿ ರಾಜಯೋಗಿ ಅಂದರೆ ರಾಜ ಆಗುವದು ರಾಜ ಅಂದರೆ ಅವರಲ್ಲಿ ನಿಯಂತ್ರಣ ಶಕ್ತಿ ಇರಬೇಕು ಆಡಳಿತದ ಶಕ್ತಿನೂ ಇರಬೇಕು ರಾಜಯೋಗಿಗಳು ಅಂದರೆ ಕ್ಷಣದಲ್ಲಿ ತಮ್ಮ ಮನಸ್ಸನ್ನು ನಿಯಂತ್ರಣ ಮಾಡುವಂಥವರು ಅವರು ಎಂದು ತಮ್ಮ ಸಂಕಲ್ಪ ಶಬ್ದ ಮತ್ತು ಕರ್ಮವನ್ನು ವ್ಯರ್ಥ ಮಾಡೋದಿಲ್ಲ ಒಂದು ವೇಳೆ ಮನಸ್ಸಿದ್ದರೂ ನಿಮ್ಮಲ್ಲಿ ವ್ಯರ್ಥ ಸಂಕಲ್ಪ ಬರ್ತಾ ಇದೆ ನೀವು ವ್ಯರ್ಥವಾಗಿ ಮಾತಾಡ್ತಾ ಇದ್ದೀರಿ ವ್ಯರ್ಥ ಕರ್ಮ ಮಾಡ್ತಿದ್ದೀರಿ ಅಂದರೆ ನೀವು ಸಂಪೂರ್ಣ ನಾಲೇಜ್ ಫುಲ್ ಆಗಿಲ್ಲ ಅಂತ ಅರ್ಥ ಆಗ್ತದೆ ಮನಸ್ಸಿಲ್ಲದಿದ್ದರೂ ವ್ಯರ್ಥದ ಕಡೆಗೆ ಮನಸ್ಸು ಬುದ್ಧಿ ಮಾತು ಕರ್ಮ ಹೋಗ್ತಿದೆ ಅಂದರೆ ನೀವು ರಾಜ ಅಲ್ಲ ಶ್ಲೋಕ ಸ್ವಪರ್ ರಾಜ್ಯ ಕರ್ನೆ ವಾಲೆ ಹಿ ಸಚ್ಚೆ ಸ್ವರಾಜ್ಯ ಹೇ ಯಾರು ತಮ್ಮ ಮೇಲೆ ತಾವು ರಾಜ್ಯ ಮಾಡ್ತಾರೆ ಎಲ್ಲ ಕರ್ಮ ಇಂದ್ರಿಯಗಳನ್ನು ಸೂಕ್ಷ್ಮ ಇಂದ್ರಿಯಗಳನ್ನು ತಮ್ಮ ನಿಯಂತ್ರಣದಲ್ಲಿ ಇಟ್ಕೊಂಡಿರ್ತಾರೆ ಎಲ್ಲ ಕರ್ಮ ಇಂದ್ರಿಯಗಳಿಗೆ ರಾಜ ಆಗಿರ್ತಾರೆ ಅವರೇ ನಿಜವಾದ ಸ್ವರಾಜ್ಯ ಅಧಿಕಾರಿಗಳು ಅಚ್ಚ ಓಂ ಶಾ